ಟೈಟ್ಲೇ ಅದ್ಭುತವಾಗಿದೆ. ಅದನ್ನ ಯಾರು ಸೂಚಿಸಿದ್ರು ಅವ್ರಿಗೆ ನಾನು ಸ್ಪೆಷಲ್ ಆಗಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಏನೇನೋ ಹೇಳ ಹೆಸರುಗಳು ಈಗ ಬರ್ತಾ ಇದೆ ನಮ್ಮ ಚಲನಚಿತ್ರಗಳು, ಆದ್ರೆ ಸಕೂಚಿ ಅನ್ನೋ ಹೆಸರು ಸುಮ್ಮನೆ ಇಟ್ಟಿಲ್ಲ, ಅದಕ್ಕೊಂದು ಅರ್ಥ ಇದೆ, ಮತ್ತು ಅದು ಅದಕ್ಕೆ ಪೂರ್ವಕವಾಗಿ ಸಿನಿಮಾ ಕೂಡ ಇದೆ ಅನ್ನೋದು ಗೊತ್ತಾಯ್ತು. ಬಹಳ ಖುಷಿ ಆಯಿತು. ಇದು ಅದೊಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಏನು ಮಾಡ್ತಾರೆ ಅದರ ಒಂದು ಥರದ ಬ್ಲ್ಯಾಕ್ ಮ್ಯಾಜಿಕ್ನ ಹೆಸರು ಅಂತ ಗೊತ್ತಾಯಿತು. ಹೀಗೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ನಮ್ಮನ್ನು ಎಜುಕೇಟ್ ಮಾಡೋ ಹಾಗೂ ಇರಬೇಕು. ದಟ್ಟು ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೊದಲಿಂದ ನಡ್ಕೊಂಡು ಬಂದಿರೋ ಪರಂಪರೆ. ಈಗ ಶಿವಶಂಕರ್ ಸರ್ ಬಗ್ಗೆ ಹೇಳ್ತಾ ಇದ್ರು, ಅವ್ರು ಎಷ್ಟೋ ಹಾಡುಗಳಿಂದ ನಾವು ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ, ಎಷ್ಟೋ ಪದಗಳ ಅರ್ಥಗಳನ್ನ ತಿಳ್ಕೊಂಡಿದ್ದೀವಿ. ಈ ಥರದ ಪ್ರಯತ್ನ ಆಗ್ತಿರ್ಬೇಕು. ಮತ್ತು ತಂಡ ತುಂಬ ಒಳ್ಳೆ ಪ್ರಯತ್ನ ಮಾಡಿದೆ. ಈ ಮೂರು ಹಾಡುಗಳು ಏನು ನೋಡಿದೆ, ಎರಡು ವಿಭಿನ್ನವಾಗಿ ತುಂಬ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಈ ಸಿನಿಮಾ ಗೆಲ್ಲಬೇಕು. ನಾನು ಪರ್ಸ್ನಲಿ ತ್ರಿವಿಕ್ರಮ್ಗೋಸ್ಕರ ದೇವರಲ್ಲಿ ಮನಸಾರೆ ಬೇಡ್ಕೋತೀನಿ. ನಾನು ಬಹಳಷ್ಟು ಜನ ಇವಾಗ ಸ್ಟಾರ್ಸ್ ಆಗಿರೋರು ಸ್ಟಾರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದ ದಿನಗಳಲ್ಲಿ ನಾನು ಅವ್ರ ಜೊತೆಗೆ ಇದ್ದಿದ್ದಿದೆ. ದರ್ಶನ್ ಅವ್ರು ಆಗ್ಬಾರ್ದು ಆಗ್ಬೋದು ಅವ್ರ ಜೊತೆ ನಾನು ಫಸ್ಟ್ ಫಿಲ್ಮ್ ದೇವರ ಮಗ ಸಿನಿಮಾ ಮಾಡುವಾಗ ಇದೇ ಮೋತಿಮಲ್ ಹೋಟೆಲ್ ಕುತ್ಕೊಂಡು ಕನಸು ಕಾಣ್ದಿದ್ದಿದೆ. ಅವರು ಯಶ್ ಇರ್ಬೋದು, ಸುದೀಪ್ ಅವರು ನಮ್ಮ ಸೀರಿಯಲ್ಸಲ್ಲಿ ಮಾಡ್ತಾಯಿದ್ರು. ಸೊ ಹಾಗೆ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಸ್ಟಾರ್ ಆದವ್ರನ್ನ ನಾನು ನೋಡಿದ್ದೀನಿ. ಇಲ್ಲೂ ಕೂಡ ತ್ರಿವಿಕ್ರಮ್ ಅವನಿಗೂ ಹಾಗೆ ಆಗಲಿ ಅಂತ ನಾನು ಮನಸಾರೆ ಕೇಳ್ಕೊತೀನಿ ದೇವ್ರನ್ನ.